ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿಗೆ ಜಂಪ್ ಆಗಿದಂತಹ ಸಿಪಿ ಯೋಗೀಶ್ವರ್ಗೆ ಕಾಂಗ್ರೆಸ್ಸಿಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಚನ್ನಪಟ್ಟಣದಿಂದ ಸಾರಿಗೆ ಸಚಿವ ಎಚ್ ಎಂ ರೇವಣ್ಣರನ್ನ ಕಣಕ್ಕೆ ಇಳಿಸಲು ಹೈಕಮಾಂಡ್ ತೀರ್ಮಾನಿಸಿದ್ಯಂತೆ. ಇನ್ನು ಅಭ್ಯರ್ಥಿಗಳ ಆಯ್ಕೆ ಸಮಿತಿ ಸಭೆಯಲ್ಲಿ ಹೆಸರು ಕೂಡ ಅಂತಿಮವಾಗಿದೆ ಅಂತ ಮೂಲಗಳು ತಿಳಿಸಿವೆ. ಈ ಹಿಂದೆ ಪಕ್ಕದ ಮಾಗಡಿ ಕ್ಷೇತ್ರದಿಂದ ಎರಡು ಬಾರಿ ರೇವಣ್ಣರವರು ಶಾಸಕರಾಗಿದ್ದರು. 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಯೋಗೀಶ್ವರ್ 80,099 ಮತಗಳನ್ನು ಪಡೆದುಕೊಂಡು ಗೆದ್ದು ಬೀಗಿದ್ರು. ಇನ್ನು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದಂತಹ ಅನಿತಾ ಕುಮಾರಸ್ವಾಮಿ 73,635 ಮತಗಳನ್ನು ಪಡೆದುಕೊಂಡಿದ್ರು. ಹಾಗೆ ಕಾಂಗ್ರೆಸ್ನ ಸದತ್ ಅಲಿಖಾನ್ 8,134 ಮತಗಳನ್ನು ಪಡೆದುಕೊಂಡಿದ್ರು. ಈಗ ಇದೇ ಕ್ಷೇತ್ರದಲ್ಲಿ ಎಚ್ ಎಂ ರೇವಣ್ಣರನ್ನ ಕಣಕ್ಕೆ ಇಳಿಸಲು ಕಾಂಗ್ರೆಸ್ ತೀರ್ಮಾನಿಸಿದ್ಯಂತೆ. ಎಸ್, ಪಕ್ಷಕ್ಕೆ ಕೈಕೊಟ್ಟು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿಗೆ ಕೈ ಹಿಡಿದಿದ್ರು ಶಾಸಕ ಸಿಪಿ ಯೋಗೀಶ್ವರ್. ಒಂದು ರೀತಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಇಳಿತಾರೆ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ರೇವಣ್ಣರವರು, ಮತ್ತೊಂದು ಕಡೆ ಸಿಪಿ ಯೋಗೀಶ್ವರ್, ಮತ್ತೊಂದು ಕಡೆ ಕುಮಾರಸ್ವಾಮಿ. ಅಂದರೆ ತ್ರಿಕೋನ ಸ್ಪರ್ಧೆ, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಈಗ ಬಿಂಬಿತ ಆಗ್ತಾ ಇದೆ ಚನ್ನಪಟ್ಟಣ. ಈ ಹಿಂದೆ ಮೈಸೂರು ಕೂಡ ಇದೇ ರೀತಿ ಆಗಿತ್ತು. ಈಗ ಈ ಒಂದು ಕ್ಷೇತ್ರ ಹೈ ವೋಲ್ಟೇಜ್ ಅನ್ನು ಪಡ್ಕೊಳ್ತಾ ಇದೆ.